ಸರಿಯಾಗಿ ವಿಚಾರಣೆಯನ್ನು ಮಾಡ್ತಾ ಇಲ್ಲ, ಬಣ್ಣ ಬಯಲಾಗುತ್ತೆ ಅನ್ನೋ ಕಾಸ್ಕೊಂಡು ಹೋಗಿ ಅವ್ರನ್ನ ಇದು ಮುಚ್ಚಾಕ್ತಾ ಇದಾರೆ. ಅದ್ರ ಜೊತೆಗೆ ಅರಗ ಜ್ಞಾನೇಂದ್ರ ಯೂಸ್ಲೆಸ್ ಅನ್ನೋ ಒಂದು ಮಾತನ್ನ ಸಿದ್ದರಾಮಯ್ಯ ಸರ್, ಯಾರು ಯೂಸ್ಲೆಸ್, ಯಾರು ಒಳ್ಳೆಯವರು ಅಂತೇಳಿ ಹೇಳಿ ಸಿದ್ದರಾಮಯ್ಯನವ್ರ ಸರ್ಟಿಫಿಕೇಟ್ ಯಾರಿಗೂ ಬೇಡ. ಯಾಕಂದ್ರೆ ಸರ್ಟಿಫಿಕೇಟ್ನ ಕೊಡುವ ಸಿದ್ದರಾಮಯ್ಯನವರು ಅವರು ತಿಳ್ಕೊಂಡಿದ್ದಾರೆ, ಅವ್ರು ಮಾತ್ರ ಒಳ್ಳೆಯವರು, ಒಳ್ಳೆ ಆಡಳಿತಾಧಿಕಾರಿ, ಉಳಿದವರೆಲ್ಲ ಸರಿ ಇಲ್ಲ. ಯಾವ ಸಲ ಯಾವ ರೀತಿ ನಿಭಾಯಿಸಿದ್ದೀವಿ ಅನ್ನುವಂಥೇಳಿ ಗೊತ್ತಿದೆ. ಇವ್ರ ಕಾಲದಲ್ಲಿ ಕೆಂಪಯ್ಯನವ್ರನ್ನ ಇಟ್ಕೊಂಡು ಯಾವ ರೀತಿ ನಿಭಾಯಿಸಿದ್ರು, ಇಡೀ ಹೋಮ್ ಡಿಪಾರ್ಟ್ಮೆಂಟಿನ ಸಿಬ್ಬಂದಿ ವರ್ಗ ಬೀದಿ ಮೇಲೆ ಬಂದಿತ್ತು. ಇತಿಹಾಸದಲ್ಲಿ ಫಸ್ಟ್ ಟೈಮ್ ಅದು ಒಂದೊಂದು ಸ್ಟೇಷನ್ಗೂ ವರ್ಗಾವಣೆಗೆ ಇಷ್ಟಿಷ್ಟು ಅಂತ ನಿಯುಕ್ತಿ ಮಾಡಿದರು. ಇದನ್ನು ಹೋಗಲಾಡಿಸಿ ಇವತ್ತು ಅದನ್ನು ಶುಚಿಗೊಳಿಸುವಂಥ ಕೆಲಸವನ್ನು ನಾನು ಹಾಗೂ ಬೊಮ್ಮಾಯಿಯವರು ಅಧಿಕಾರದಲ್ಲಿದ್ದಾಗ ನಾವು ಮಾಡ್ತಾ ಬಂದಿದ್ದೀವಿ. ರವಿ ಸೆಂಟ್ರೋ, ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಹಾ, ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ, ನೀವು ಮಾಡ್ಬೋದು. ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ರವಿ ಹಗರಣನು ಅಷ್ಟೇ, ಪಾರದರ್ಶಕವಾಗಿ ಮಾಡಬೇಕು, ಎಲ್ಲ ರೀತಿಯಿಂದ ಮಾಡಬೇಕು, ವಿಚಾರಣೆ ನಡೆಸಬೇಕು ಅಂತೇಳಿ ಹೇಳಿದ್ದೀವಿ. ಮುಕ್ತವಾದಂಥ ಅವಕಾಶವನ್ನು ಸಿಒಡಿ ಟೀಮಿಗೆ ಕೊಟ್ಟಿದ್ದೀವಿ, ಅವ್ರು ಮಾಡ್ತಾರೆ. ಒಂದು ದಿವಸದಲ್ಲಿ ಅದಾಗೋದಿಲ್ಲ, ಅವನ ಸ್ಟೇಟ್ಮೆಂಟ್ ತೊಗೊಳ್ಬೇಕು, ಅವ್ರ ಜೊತೆಗೆ ಯಾರು ಸಂಪರ್ಕದಲ್ಲಿದ್ದಾರೆ ನೋಡಬೇಕು, ಈಗ ಕಂಪ್ಲೇಂಟ್ ಇರೋದು ಯಾವುದು ಅದನ್ನು ಮೊದಲು ನಿಭಾಯಿಸ್ಕೊಳ್ಬೇಕು. ಇವೆಲ್ಲವೂ ಕೂಡ ಆಗ್ತಾಯಿದೆ. ಇವ್ರು ಹೇಳಿದಾಗ ಎಲ್ಲರನ್ನೂ ಮಾಡೋಕ್ಕಾಗೋದಿಲ್ಲ. ಇವ್ರ ಹತ್ರ ಏನು ಸಾಕ್ಷ್ಯಾಧಾರ ಇದೆ ಕೊಡಲಿ? ಹಿಂಗೆ ಹೇಳಿದ ತಕ್ಷಣ ನಾವು ಯಾಕೆ ಸಾಕ್ಷ್ಯಾಧಾರ ಕೊಡೋದು? ಇವ್ರು ಪೊಲೀಸ್ ಇಲಾಖೆ ಯಾತಕ್ಕೆ ಅಂತಾರೆ. ಹೌದಪ್ಪ, ಪೊಲೀಸ್ ಇಲಾಖೆ ಮಾಡೋದನ್ನು ಒಪ್ಕೋಬೇಕು. ನಿನ್ನ ಹತ್ರ ಸಾಕ್ಷ್ಯಾಧಾರ, ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸೋ ಅಥವಾ ಸಾಕ್ಷಿಗಳು ಇದ್ದರೆ, ಯಾರ್ದಾರು ಕಂಪ್ಲೇಂಟ್ ಇದ್ದರೆ ಕೊಡಿಸ್ಬೇಕು. ಸುಮ್ಮನೆ ವೇಗಾಗಿ ಇದನ್ನು ಸೆಂಟ್ರಲ್ ರವಿ ಇದು ಮಾಡಿದ್ರೆ ಬಣ್ಣ ಬಯಲಾಗಿ, ಯಾರು ಬಣ್ಣ ಬಯಲಾಗ್ತದೆ? ಯಾರು ಬಣ್ಣ ಬಯಲಾಗುತ್ತೆ? 20 ವರ್ಷದಿಂದ ಸೆಂಟ್ರಲ್ ರವಿ ಬೆಳೆದೇನೆ, ಕೇವಲ ಬಿ ಜೆ ಪಿ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಅಲ್ಲ, ನೀವಿರಲಿಲ್ಲ ಆಡಳಿತದಲ್ಲಿ. ಹಾಗಾಗಿ ಅದನ್ನು ಎನ್ಕ್ವೈರಿ ಸರಿಯಾದ ರೀತಿ ಮಾಡ್ತಾಯಿದ್ದಾರೆ. ಹೀಗಿದ್ದೇನೋ ಹೇಳ್ಕೊಂಡು ಈ 3 ತಿಂಗಳಲ್ಲಿ ಇನ್ನೂ ಏನೇನೋ ಆಪಾದನೆ ಮಾಡ್ತಾ ಹೋಗ್ಬೋದು ಅಂತ ತಿಳ್ಕೊಂಡಿದ್ದಾರೆ. ಇವ್ರ ಬಣ್ಣ ಬಯಲಾಗುತ್ತೆ ಅಷ್ಟೇ. ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಹಾ, ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ, ನೀವು ಮಾಡ್ಬೋದು. ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.